ನನ್ನ ಹತ್ರ ಹಣ ಇದೆ ಅಂತಲ್ಲ, ನನ್ನ ಹತ್ರ ಹಣ ಇದೆ ಅಂತಲ್ಲ. ನಿಮ್ಗೆ ಹೇಳಬೇಕು ಅನ್ನೋದಾದ್ರೆ ನಿಮ್ಗೆ ಹೇಳಬೇಕು ಅನ್ನೋದು ಯಾಕೆ 40 ಸೀಟಿನ ಒಬ್ಬನೇ ಏಕಾಂಕಿದ್ದಿರೋದು ಕಡಿಮೆ ಸೀಟ ಅದು. ಅವತ್ತು ಅವರಿದ್ದಾಗ ಎಷ್ಟು ಜನ ಲೀಡರ್ಗಳಿದ್ರು? ಆ 58 ಸೀಟ್ ಗೆಲ್ಲಬೇಕಾದ್ರೆ ಯಾರ್ಯಾರ ಕೊಡುಗೆ ಎಷ್ಟು ಅದೆಲ್ಲ ಹೇಳಬೇಕಲ್ಲ. ಹಣದ ಬಗ್ಗೆ ಚರ್ಚೆ ಮಾಡೋದಾದ್ರೆ ಈಗ ತಾನೇ ದೇವ್ರ ಕೈ ಮುಗಿದು ಬಂದಿದ್ದೀನಿ, ನಾನು ಈ ಒಂದು ಪಂಚರತ್ನ ಕಾರ್ಯಕ್ರಮ ಪ್ರಾರಂಭ ಮಾಡಿದ ದಿವಸ 1 ರೂಪಾಯಿ ನನ್ನ ಹತ್ರ ಇಲ್ಲ, 1 ರೂಪಾಯಿ ಇಲ್ಲ, ನಾನು ಖರ್ಚು ಮಾಡಿಲ್ಲ. ಈ ನಾಡಿನ ಜನತೆ ಸ್ಪಾಂಟೇನಿಯಸ್ ಆಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಇವತ್ತು ಸಹ ಈ ಒಂದು ಮುಂದಿನ ಚುನಾವಣೆ ನಡೆಸಲಿಕ್ಕೆ ಈ ಕ್ಷಣದವರೆಗೆ ನನ್ನ ಹತ್ರ ಹಣ ಇಲ್ಲ. ಈ ದೇವರ ಮುಂದೆ ಹೇಳ್ತಾ ಇದ್ದೇನೆ ನಿಂತು. ಸಿದ್ದರಾಮಯ್ಯನವರಿಗೆ ಬಹಳ ಜನ ಇರಬಹುದು, ಏಕೆಂದ್ರೆ ಅದ್ಯಾವುದು ರೀಡು ಗೀಡು ಎಲ್ಲ ಮಾಡಿದ್ರಲ್ಲ, ಅದರಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅವ್ರ ಹತ್ರ ಇದಾರೆ ಜನ, ನಾವು ಆ ರೀತಿ ಮಾಡಿಲ್ಲ, ರೇವಣ್ಣ ಅವರು ಏನು ಮಾಡಿಲ್ಲ. ಇಲ್ಲಿ ನಾವು ನಾಡಿನ ಜನತೆಯ ಸಂಪತ್ತನ್ನ ಲೂಟಿ ಆಗ್ಲಿಕ್ಕೆ ಬಿಟ್ಟಿಲ್ಲ ಅಭಿವೃದ್ಧಿ ಹೆಸರಿನಲ್ಲಿ. ಈ ದೇವ್ರ ಮುಂದೆ ಅಂತ ಹೇಳ್ತಾ ಇದ್ದೇನೆ, ನನ್ನ ಹತ್ರ ಇವತ್ತು 1 ರೂಪಾಯಿ ಇಲ್ಲ. ಆದರೆ ಆ ನಡೆಸ್ಕೊಡೋನವನೇ, ಆ ದೇವರೇ ನಡೆಸ್ತಾನೆ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ದೇವೇಗೌಡರ ಅಭಿಮಾನಿಗಳಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ಯಾರಿಗೂ ಯಾವುದೇ ರೀತಿಯ ಒತ್ತಡಗಳನ್ನು ಏರಿ ಹಣ ಇರತಕ್ಕಂಥ ಕೆಲಸ ಮಾಡದೇ ಇರೋದ್ರಿಂದ ಯಾರೋ 4 ಜನ ಪುಣ್ಯಾತ್ಮರ ಚುನಾವಣೆಯಿಂದ ದುಡ್ಡು ತಂದು ಕೊಡ್ತಾರೆ, ಅದರಿಂದ ಈ ಪಕ್ಷ ನಡೀತಾ ಇದೆ. ಹಣ ಇಟ್ಕೊಂಡು ಇಲ್ಲಿ ನಾವೇನೋ ಹಣ ಇದೆ ಅಂತೇಳಿ ಸುಮ್ಮನೆ ಖರ್ಚು ಮಾಡೋದಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಆ ಬಡವ ಕಷ್ಟ ನೋಡಿದ್ದೇನೆ. ಬೆಳಗ್ಗೆ ಎದ್ದು ನನ್ನ ಮನೆ ಹತ್ರ ಬರ್ತಕ್ಕಂಥದ್ದು ಆ ಬಡ ಕುಟುಂಬದ ಹೆಣ್ಮಕ್ಳ ಕಣ್ಣೀರು, ಅದು ಈ ಕಾರ್ಯಕ್ರಮ ರಚನೆ ಮಾಡ್ಲಿಕ್ಕೆ ನಾನು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು.